ಎಲ್ಲಿಗೆ ಬರ್ಬೇಕಮ್ಮ ಅಪ್ಪು? ಮನೆಗೆ ಅಪ್ಪು ಬರ್ಬೇಕೇನ? ಬರ್ತತೇಳಮ್ಮ ನಾಳೆ, ಕರಿಯೇನಂತೆ ನಾಳೆ ಬರ್ತತೇಳ ಅಪ್ಪು. ಅಪ್ಪು ಅಪ್ಪು ಎಲ್ಲಿ ಕಾಣಿಸ್ತಮ್ಮ ಅಪ್ಪು ನಿನಗೆ? ಅಲ್ಲೈತಲ್ಲ ಫೋಟೋ ನೋಡಿ ಕುಚಿ ಕುಚಿ ಆಗೈತಲ್ಲ ಮಮ್ಮಿಗೆ ಅಪ್ಪು ಫೋಟೋ ನೋಡಿ. ಏನಮ್ಮ ಅಪ್ಪು ಇದಾನೇನು? ಅಪ್ಪು ಇಲ್ಲಮ್ಮ, ಜೇದಿ ತಕ್ಕ ಹೋಗೈತೆ. ಅಲ್ಲೈತಲ್ಲ ಫೋಟೋ ಕೊಡ್ತಾರಲ್ಲ ಅಪ್ಪುದು. ನೋಡಿ ಎಷ್ಟು ಜನ ಬಂದಾರ ಅಪ್ಪನ್ ನೋಡಕ್ಕೆ. ಅಪ್ಪು ಜಾಣೆ ಆಗ್ಬೇಕೇನ? ಜಾಣ ಆಗೇನ ಅಪ್ಪು? ಜಾಣನೆ ಜಾಣನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಲಾಕ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಡೇ ಹೇಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇನ್ನು ಕತ್ಲೆ ಕತ್ಲೆ ಇದೆ. ನಾನಿವತ್ತು ಟಿಫನ್ಗೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ಕೊಂಡು ಬನ್ನಿ ವಿಡಿಯೋನ. ಇವತ್ತಿನ ಡೇ ನನ್ನ ಡೇ ಹೇಗೆ ನಡೀತು, ದಿನ ಪೂರ್ತಿ ದಿನಚರಿ ಹೇಗಿತ್ತು ಅಂತೇಳ್ಬಿಟ್ಟು ಅಲ್ಲಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ತೋರಿಸ್ತಾ ಬರ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಆಲನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮುಂಚಿತವಾಗಿ ನೋಡ್ಬೋದು. ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ, ಆ ನಂತರ ಕಾಮೆಂಟ್ ಮಾಡಿ ನನ್ನ ದಿನ ಹೇಗಿತ್ತು ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನನ್ನ ಮಗಳು ಅಪ್ಪು ಫೋಟೋ ನೋಡಿದರೆ ಸಾಕು ಅಪ್ಪು ಅಪ್ಪು ಅಂತ ಕಿರಿಚಾಡ್ತಾಳೆ. ನನಗಂತೂ ತುಂಬ ನೋವಾಗ್ತಿದೆ ಅದನ್ನ ನೋಡಿಬಿಟ್ರೆ. ನಾನಿಲ್ಲಿ ಪಡ್ ಮಾಡೋಕ್ಕೆ ಇವತ್ತು ಟಿಫನ್ಗೆ ಅಂತ ರೆಡಿ ಮಾಡಿಟ್ಕೊಂಡಿನಿ. ಸೊಬ್ಬಾಕ್ಸಿ ಸೊಪ್ಪು ಇದ್ರೇ ಮಾತ್ರ ನಾನು ಪಡ್ಡು ಮಾಡೋದು. ಗುಂತಪಂಗ್ಳ ಅಂತ ಏನು ಕರಿತೀವೋ ಅದು. ಈ ಸೊಬ್ಬಾಕ್ಸಿ ಸೊಪ್ಪು ಫ್ಲೇವರ್ ಇದೆಯಲ್ಲ, ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಸೊಬ್ಬಾಕ್ಸಿ ಸೊಪ್ಪು ಒಂದು ಅರ್ಧ ಸೀವ್ಡ್ ಹಾಕಿದ್ದೀನಿ. ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರ್ತಾಗ ಒಂದು ಈರುಳ್ಳಿ ನೋಡಿ, ಹಸಿಮೆಣಸಿನ್ಕಾಯಿ ಮುಂಚೆಗೆ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಟೇಸ್ಟ್ ಮುಂದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಹಿಟ್ಟಲ್ಲಿ ಉತ್ತಪ್ಪ ಸಹ ಹಾಕ್ಬೋದು. ನಾನು ಇಲ್ಲಿ ಪಡ್ಡಿಗೋಸ್ಕರ ರೆಡಿ ಮಾಡ್ಕೊಂಡಿನಿ. ನಾನು ಸೊಬ್ಬಾಕ್ಸಿ ಸೊಪ್ಪು ಸಿಕ್ತು ಅಂದರೆ ಅದನ್ನೇ ಜಾಸ್ತಿ ಪಡ್ಡಿಗೆ ಮಾಡ್ಕೊಳ್ಳೋದು. ಸೊಬ್ಬಾಕ್ಸಿ ಸೊಪ್ಪು ನಮ್ಮ ಕಡೆ ಸ್ವಲ್ಪ ಕಡಿಮೆ ಸಿಗೋದು, ನೋಡ್ತಿರ್ಬೋದು ನೀವಿಲ್ಲಿ. ನಾನು ಮುಂಚೆಗೆ ಹೇಳಿದಾಗೆ ಸೊಬ್ಬಾಕ್ಸಿ ಸೊಪ್ಪು ಬಾಣಂತಿಯರಿಗೆ ಎದೆ ಹಾಲೆಚ್ಚಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬಾಣಂತಿಯರಿಗೆ ಆದಷ್ಟು ಕೊಡಬೇಕು ಸೊಬ್ಬಾಕ್ಸಿ ಸೊಪ್ಪು. ಬಸರಿ ಹೆಂಗಸು ಸಹ ತಿನ್ನೋದ್ರಿಂದ ಮುಂದೆ ಎದೆ ಹಾಲಾಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಕಡೆ ಹೇಳ್ತಾರೆ. ನೋಡಿರಿ, ನಾನು ಇಲ್ಲಿ ತೊಳೆಯೋಕೆ ಹಾಕಿದ್ದೆ ಸೊಬ್ಬಾಕ್ಸಿ ಸೊಪ್ಪು ಮತ್ತು ಉಳ್ಳಾಗಡ್ಡೆ. ನೋಡಿ, ಉಳ್ಳಾಗಡ್ಡೆನ ನೀಟಾಗಿ ಇಜುಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೊಂಡ್ರೆ ಸರಿಗಿರಲ್ಲ ಅದು, ಉಳ್ಳಾಗಡ್ಡೆ ಬಾಯಿಗೆ ಭಾಳ ಸಿಕ್ಕಾಗುತ್ತೆ. ಅದಕ್ಕೆ ನಾನಿಲ್ಲಿ ನೀಟಾಗಿ ಬಿಡಿಸ್ಕೊಂಡು ಈ ಥರ ಹಾಕ್ಕೊಳ್ತಿದ್ದೀನಿ ನೋಡಿರಿ. ಸುತ್ತ ಯಾವುದೇ ಅಡುಗೆಯಲ್ಲಾಗಲಿ ಗ್ರೀನ್ ಇದ್ದುಬಿಟ್ರೆ ಅದರ ನೋಡೋಕ್ಕೆ ಲುಕ್ಕೇ ಬೇರೆ ಇರುತ್ತೆ ನೋಡಿರಿ. ಆ ಹಿಟ್ಟಿಗೆ ಸೊಬ್ಬಾಕ್ಸಿ ಸೊಪ್ಪು ಬಿದ್ದ ತಕ್ಷಣ ಎಷ್ಟು ಕಲರ್ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದು ಹೆಲ್ತಿಗೆ ಕೂಡ ಸೊಬ್ಬಾಕ್ಸಿ ಸೊಪ್ಪು ತುಂಬಾ ಒಳ್ಳೆಯದು. ಇದರಲ್ಲಿ ಸೊಬ್ಬಾಕ್ಸಿ ಸೊಪ್ಪಿನ ಉಪ್ಪಿಟ್ಟು ಸಹ ಮಾಡ್ಬೋದು, ವಿಶೇಷವಾಗಿರುತ್ತೆ ಅದು ಸಹ. ನೋಡೋಣ, ಸೊಬ್ಬಾಕ್ಸಿ ಸೊಪ್ಪು ಮತ್ತೆ ಸಿಕ್ಕಾಗ ನಾನು ಸೊಬ್ಬಾಕ್ಸಿ ಸೊಪ್ಪಿನ ಉಪ್ಪಿಟ್ಟು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪಡ್ಡು ಬಿಟ್ಟು ಮಾಮೂಲು ಗೊತ್ತಲ್ಲ, ಅಕ್ಕಿ ಮತ್ತು ಒಂದು 4 ಉದ್ದಿನ ಬೇಳೆ ಅಕ್ಕಿ, ಒಂದು ಲೋಟ ಅಕ್ಕಿಗೆ ಉದ್ದಿನ ಬೇಳೆ ಅರ್ಧ ಲೋಟ, ಅವಲಕ್ಕಿ ಮತ್ತು ಸಬ್ಬಕ್ಕಿ ಒಂದು 4 ಒಂದು ಇಡಿಯಷ್ಟು ಹಾಕಿದರೆ ಸಾಕಾಗುತ್ತೆ. ನೋಡಿರಿ, ನಾನು ಈ ಥರ ತುಂಬ ಅಳ್ದಿದ್ದೀನಿ. ಈಗ ನೀಟಾಗಿ ಅದನ್ನು ಮಿಕ್ಸ್ ಕೊಡಬೇಕು. ಹಿಟ್ಟಿನ ಹದ ನೋಡಿರಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸ್ವಲ್ಪ ಪಡ್ಡಿಗೆ ಹಿಟ್ಟಿನ ಹದ ಸ್ವಲ್ಪ ಗಟ್ಟಿ ಇದ್ರೇ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಯಾವ ಹದಕ್ಕಿದೆ, ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಉಕ್ಕಿತ್ತು ಹಿಟ್ಟು. ಯಾವುದೇ ಹಿಟ್ಟು, ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಈ ಥರ ಪಡ್ಡಿಗೆ ಆಗಲಿ, ಹಿಟ್ಟು ಉಕ್ಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಈ ಥರ ಉಕ್ಕಬೇಕು ಅಂದರೆ ಸ್ವಲ್ಪ ಬಿಸಿ ಇರೋ ಕಾವಿರೋಂತಹ ಜಾಗಕ್ಕೆ ಇಡಬೇಕು, ಮೂಲೆಯಲ್ಲಾಗಲಿ, ಇಲ್ಲ ಬೈಲಲ್ಲಿ ಇಡಬಾರ್ದು, ಬೈಲಲ್ಲಿ ಇಟ್ಟರೆ ಉಕ್ಕೋದಿಲ್ಲ. ನಾನು ಸೆಲ್ಫಲ್ಲಿ ಒಂದು ಮೂಲೆಗೆ ಹಾಕಿ ಇಟ್ಟಿದ್ದೆ. ಒಂದು 10 ನಿಮಿಷ ಇದು
ರೆಸ್ಟ್ ಆಗಬೇಕು. ಸೋಡಾ ಪುಡಿ ಉಪ್ಪು ಎಲ್ಲ ಹಾಕಿದ ಮೇಲೆ 10 ನಿಮಿಷ ರೆಸ್ಟ್ ಆಗಿರಬೇಕು. ಇದು ಸೋಡಾ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನಾನೆಲ್ಲ ನೀಟಾಗಿ ಕೈಯಾಡಿ ಮುಚ್ಚಿಡ್ತಾ ಇದ್ದೀನಿ. ಹುಣಸೆ ಹಣ್ಣು ಶೇಂಗಾ ಚಟ್ನಿಗೆ ಅಂತೇಳಿ ಬಾಗಿಲು ಪೂಜೆ ಆಯಿತು. ನಾನು ಟಿಫನ್ಗೆ ಆಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ನೆಲ ತೊಳೆದೋದ್ರು, ಇವತ್ತು ಸೋಮವಾರ ಅಲ್ಲ, ಸೋಮವಾರ ಮತ್ತು ಗುರುವಾರ ತೊಳಿತಾರೆ ನೆಲ. ನೋಡ್ರಿ ಪಡ್ಡಿಗೆ ರೆಡಿ ಮಾಡೀನಿ. ನಂದು ನಾನ್ ಸ್ಟಿಕ್ ಅಂಚಲ್ಲ, ಕಲ್ಲಿನ ಅಂಚು. ಕಲ್ಲಿನಂಚಲ್ಲಿ ಮಾಡೋ ಟೇಸ್ಟೇ ಬೇರೆ ಫ್ರೆಂಡ್ಸ್. ನೀವು ನಾನ್ ಸ್ಟಿಕ್ಕಲ್ಲಿ ಈ ಥರ ಕಲ್ಲಂಚಲ್ಲಿ ಪಡ್ಡು ತಿಂದೋರು ನಾನ್ ಸ್ಟಿಕ್ ಅಂಚಲ್ಲಿ ತಿನ್ನೋದೇ ಇಲ್ಲ. ಈ ಥರ ಕಲ್ಲಂಚಲ್ಲಿ ಮಾಡಿದರೆ ತುಂಬ 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 ಅಂದರೆ ಟೇಸ್ಟ್ ಇರುತ್ತೆ. ನೋಡ್ರಿ ಉಳ್ಳಾಗಡ್ಡೆ, ಸೊಬ್ಬಾಕ್ಸಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ನಾನು. ನಾನು ಅದಕ್ಕೋಸ್ಕರ ಅಂತಲೇ ನಾನು ಸೊಬ್ಬಾಕ್ಸಿ ಸೊಪ್ಪು ತರಿಸೋದು ಪಡ್ಡಿಗೋಸ್ಕರನೇ. ಸೊಬ್ಬಾಕ್ಸಿ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಮತ್ತು ಏನಪ್ಪ ಅಂದರೆ ಇದು ಬಾಣ್ತಿಯವರು ಮತ್ತು ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಬಾಣ್ತಿಯವ್ರು ತಿಂದರೆ ಹಾಲು, ಎದೆ ಹಾಲು ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಬಾಣ್ತಿಯವ್ರಿಗೆ ಇದನ್ನು ಮೆಂತ್ಯ ಸೊಪ್ಪು ಮತ್ತು ಇದನ್ನು ಜಾಸ್ತಿ ಕೊಡ್ತಾರೆ ನಮ್ಮ ಕಡೆ. ಇದು ಸೊಬ್ಬಾಕ್ಸಿ ಸೊಪ್ಪನ್ನು ಎದೆ ಹಾಲು ಹೆಚ್ಚಿಸೋಕ್ಕೋಸ್ಕರ ಬಾಣ್ತಿ ಬಸುರಿಯವ್ರು ಇದ್ದಾಗಲಸಿ ತಿನ್ಕೊತ ಬಂದರೆ ಹೆರಿಗೆ ಆದಾಗ ಎದೆ ಹಾಲು ಚೆನ್ನಾಗಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ತಿನ್ನೋದಕ್ಕೆ ಕೊಡ್ತಾರೆ. ಇದನ್ನು ಸ್ವಲ್ಪ ಈಟಿದು ಆದಷ್ಟು ಮಿತವಾಗೇ ಬಳಸ್ಕೋಬೇಕು. ನೋಡ್ರಿ ನಂದು ಒಂದು ಒಲೆ ಕೆಟ್ಟೋಗಿದೆ, ಸಣ್ಣ ಒಲೆ ಆಗಿರೋದ್ರಿಂದ ಒಂದು ಕಡೆಗೆ ಬೆಂದಿತ್ತೆ ಇದು, ಇನ್ನೊಂದು ಕಡೆಗೆ ಬೆಂದಿಲ್ಲ. ನಮ್ಮ ಮನೆಯವ್ರಿಗೆ ಎಷ್ಟು ಹೇಳ್ತಾ ಇದ್ದೀನಿ, ದೊಡ್ಡ ಒಲೆ ಇಲ್ಲ ಅಂದರೆ ಅಡುಗೆ ಸರಿಗೆ ಬರಲ್ಲ, ರೆಡಿ ಮಾಡಿಸ್ಕೊಂಬರ್ರಿ ರೆಡಿ ಮಾಡಿಸ್ಕೊಂಬರ್ರಿ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅದು ಕಿವಿಗೆ ಹಾಕ್ಕೊಂತಿಲ್ಲ. ಅವ್ರಿಗೆ ತಿಳಿಬೇಕು ಗಂಡು ಮಕ್ಳಿಗೆ ಯಾವಾಗ ಫ್ರೀ ಆಗ್ತಾರೋ ಅವಾಗ ಮಾಡಿಸ್ಕೊಂಬರ್ತಾರೆ. ಅಲ್ಲೇ ತನಕ ನಾವು ಎಷ್ಟು ಹೇಳಿದ್ರು ಅವ್ರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರಿಗೆ ಫ್ರೀ ಆದಾಗ ಅವರು ಮಾಡಿಕೊಡ್ತಾರೆ, ಮಾಡಿಸ್ಕೊಡ್ತಾರೆ ನಮ್ಮ ಮನೆ ಅಡುಗೆ ಮನೆ ಕೆಲಸಗಳನ್ನ. ನೋಡ್ರಿ ಎಷ್ಟು ಚಂದ ಕಾಣಿಸ್ತಿದ್ದಾವಲ್ಲ ನೋಡೋದಕ್ಕೇನೆ ಪಡ್ಡು. ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೇಲೆಲ್ಲ ಡ್ರೈ ಆಗ್ತವೆ ಒಳಗೆ ಹಂಗೆ ಇರ್ತವೆ ಅಂತೇಳ್ಬಿಟ್ಟು ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊತೀನಿ. ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ದೀನಿ ಇವತ್ತು. ಪಡ್ಡಿಗೆ ಇನ್ನೇನು ಸಾಂಬಾರು ಏನು ಕಾಂಬಿನೇಷನ್ ಅಲ್ಲ, ಶೇಂಗಾ ಚಟ್ನಿನೇ ಕಾಂಬಿನೇಷನ್ನು. ನೋಡಿರಿ ಸ್ವಲ್ಪ ತೆಳುವಾಗಿ ರುಬ್ಕೋಬೇಕು, ಹಂಗಾದರೆ ಪಡ್ಡಿಗೆ ತಿನ್ನೋದಕ್ಕೆ ಚೆನ್ನಾಗೆ ಅಂತೇಳಿ ನಾನು ತೆಳುವಾಗಿ ರುಬ್ಕೊಂಡಿದ್ದೀನಿ. ನಮ್ಮ ಮನೆಯವರು ಹೊರಗೆ ಹೋಗ್ಯಾರ, ಅವ್ರು ಬರೋ ಅಷ್ಟರಲ್ಲಿ ಪಡ್ಡ ಹಾಕಿದ್ರೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು. ನಾವು ಮಧ್ಯಾಹ್ನ ಅಷ್ಟೇ ಬೇರೆ ಬೇರೆ ಊಟ ಮಾಡ್ತೀವಿ, ಇನ್ನಿದ್ದು ಮಿಕ್ಕಿದ ಟೈಮೆಲ್ಲ ಜೊತೆಗೆ ಊಟ ಮಾಡೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರೂ ಅಂದರೆ ಇನ್ನೇನು ಇರ್ತಾರಲ್ವ, ನಾನು ನನ್ನ ಮಗಳು ನಮ್ಮ ಮನೆಯವರು ಅಷ್ಟೇ ಮೂರು ಜನನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಮಧ್ಯಾಹ್ನ ಯಾಕಪ್ಪ ಅಂದರೆ ಮಧ್ಯಾಹ್ನ ಅವರು ಲೇಟ್ ಊಟ ಮಾಡ್ತಾರೆ ನಮ್ಮ ಮನೆಯವರು, ನಾನು ನನ್ನ ಮಗಳು ಇರ್ತಾಳಲ್ಲ ಹಾಗಾಗಿ ನನ್ನ ಮಗಳ ಜೊತೆಗೇ ಬೇಗ ಊಟ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಡ್ಡು, ಸೂಪರ್ ಅಲ್ವಾ. ನೋಡ್ರಿ ನಾನು ಹಾಗೆ ಮಾಡ್ಕೊತಾನೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನೀಡ್ಕೊಂಡೀನಿ. ನೋಡ್ರಿ ಪಡ್ಡು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ನೋಡ್ರಿ ಎಷ್ಟು ಚೆಂದಾಗಿದೆ, ತುಂಬಾ ಚೆನ್ನಾಗಾಗಿದೆ. ನಾನು ಸ್ವಲ್ಪ ತಿಂದು ನೋಡಿದ್ದೀನಿ, ಭಾಳ ಅಂದರೆ ಭಾಳ ಚೆನ್ನಾಗಾಗಿದೆ. ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ, ಅವ್ರಿನ್ನ ನನ್ನ ಮಗಳು ಯಾವಾಗ ಬರ್ತಾಳೇನೋ, ನಾನು ಊಟ ಮಾಡಿದ್ರೆ ಅವ್ಳಿಗೆ ಉಣ್ಸೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಡ್ತೀನಿ ಟಿಫನ್ನು. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ. ನಿಮ್ಮದೇನು ಟಿಫನ್ನು ನೋಡ್ರಿ, ನಾನು ಇಲ್ಲಿ ಹಾಕಿದ್ದೀನಿ. ಅದು ಗಾಜಿನ ಮುಚ್ಚೋದ್ರಿಂದ ಸ್ವಲ್ಪ ನೀರು ಹೊಡೆದಂಗೆ ಆಗುತ್ತೆ, ಅದಕ್ಕೆ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಇದು ಮುಚ್ಚೋದ್ರಿಂದ ನೀರು ಹೊಡೆಯುತ್ತೆ, ಹಾಗಾಗಿ ಪ್ಲೇಟ್ ಮುಚ್ಚಿದೆ. ಟಿಫನ್ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್, ಬಂದರೆ ಎಲ್ಲರೂ ಟಿಫನ್ ಮಾಡೋಣ. ನಿಮ್ಮದೇನು ಫ್ರೆಂಡ್ಸ್ ಇವತ್ತು ಟಿಫನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ವೀಡಿಯೋ ನೋಡಿದವರು ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತೇಳಿ. ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀತಾ ಇದ್ದೀರಾ. ದಯವಿಟ್ಟು 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 ಲೈಕ್ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋಸ್ ನೋಡಲ್ಲ ಅಂತ ಕೆಲವ್ರು ಅಂದ್ಕೊಂಡಿದ್ದಾರೆ. ನಾನು ಯಾರಿಗೆ ಸಬ್ಸ್ಕ್ರೈಬ್ ಇದ್ದೀನೋ ನಾನು ಎಲ್ಲರೂ ವೀಡಿಯೋಸು ನೋಡ್ತೀನಿ. ಕೆಲವೊಂದು ಸರಿ ನೋಡಲ್ಲ, ನನ್ನ ಮಗಳು ಹಠ ಮಾಡಿ ಈ ನಡುವೆ ಫೋನ್ ನೋಡೋದು ಕಲ್ತಿದ್ದಾಳೆ. ಫೋನು ತುಂಬಾ ನೋಡ್ತೀನಿ ಅಂತ ಹೇಳ್ತಾಳೆ, ಕಲೆ ಬೀಳ್ತಾಳೆ. ಅದಕ್ಕೋಸ್ಕರ ಅವಳಿದ್ದಾಗ ನಾನು ಫೋನ್ ಹಿಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಮಕ್ಕಳಿಗಿಂತ ದೊಡ್ಡದೇನಲ್ವಲ್ಲ ಫೋನು, ಹಾಗಾಗಿ ನಾನು ಹಿಡ್ಕೊಳಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ನಾನ್ ವೆಜ್ ಅಡುಗೆಗಳ ರೆಸಿಪಿಗಳು, ನಂದು ರೆಸಿಪಿ ಚಾನಲ್ಸ್ ಅವರೇ ಜಾಸ್ತಿ ನನಗೆ ಸಬ್ಸ್ಕ್ರೈಬರ್ಸ್ ಇರೋದು, ನಾನು ಅವರಿಗೆ ಸಬ್ಸ್ಕ್ರೈಬರ್ಸ್ ಇರೋದು.
ನಾನ್ ವೆಜ್ ಜಾಸ್ತಿ ತೋರಿಸುವಾಗ ನಾನು ಆ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ನೋಡಲ್ಲ. ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ವಿಡಿಯೋಸ್ ನೋಡಿ ಕಾಮೆಂಟ್ ಮಾಡಿರ್ತೀನಲ್ಲ, ಅವ್ರು ಬ್ಯಾಕ್ ಬಂದು ನನ್ನ ವಿಡಿಯೋಸ್ನ ನೋಡ್ತಿದ್ದಾರೆ. ಅದು ಅದನ್ನು ಬಿಟ್ಟರೆ ಅವರು ಮತ್ತೆ ವಿಡಿಯೋಸೇ ನೋಡ್ತಾ ಇಲ್ಲ. ನಾನು ಯಾಕೆ ನೋಡಲ್ಲ ಅನ್ನೋದಕ್ಕೆ ಇದೇ ನನ್ನ ರೀಸನ್ನು. ಇದನ್ನು ಸಹ ಯಾರೋ ಒಬ್ರು ಕೇಳಿದ್ರು, ನೀವು ಲೈಕ್ ಮಾಡಿ ಮೇಡಮ್ ಫಸ್ಟು ಅಂತ. ನಾನು ವಿಡಿಯೋಸ್ ನೋಡಿದ್ಮೇಲೆ ಇಷ್ಟ ಆಯ್ತಪ್ಪ ಅಂದರೆ ಫಸ್ಟ್ ಮಾಡೋದೇ ಲೈಕು, ಆಮೇಲೆ ಕಾಮೆಂಟ್ ಮಾಡ್ತೀನಿ. ನನ್ನ ಮೇನ್ ರೀಸನ್ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ನಾನ್ ವೆಜಿಟೇರಿಯನ್ನು ಅಡುಗೆಗಳನ್ನು ರೆಸಿಪಿನ ತೋರಿಸ್ತಿರಲ್ಲ, ಆ ರೆಸಿಪಿನ ನೋಡಲ್ಲ. ದಯವಿಟ್ಟು ಇದು ಕ್ಷಮೆ ಇರಲಿ. ನಾನು ನೋಡಿ ಲೈಕ್ ಮಾಡಿಲ್ಲ ಅಂತೇಳ್ಬಿಟ್ಟು ನೀವು ಬಂದು ನನ್ನ ಚಾನಲ್ನ ವಿಸಿಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ತಪ್ಪಾಗಿ ತಿಳ್ಕೊಬೇಡಿ, ನಾನು ನೋಡಿಲ್ಲ, ನಾವ್ಯಾಕೆ ಅವ್ರ ಚಾನಲ್ ನೋಡಬೇಕು ಅಂತ. ದಯವಿಟ್ಟು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನಗೆ ಪುಟ್ಟ ಮಗು ಇರೋದ್ರಿಂದ ಮೊಬೈಲ್ ನೋಡಿದರೆ ನಾನು ಮೊಬೈಲ್ ನೋಡ್ತೀನಿ ಅಂತ ಅದೇನೋ ಅಂತಾರಲ್ಲ ಕಲೆ ಬೀಳ್ತಾಳೆ. ಇದು ಕಲೆ ಬೀಳ್ತಾಳೆ ಅಂದರೆ ಹಿಂದೆ ಆಟ ಹಿಡಿತಾಳೆ, ನನಗೂ ಬೇಕು ಫೋನು, ನಾನು ನೋಡ್ತೀನಿ. ಅವಳು ಏನು ನೋಡಲ್ಲ, ಬರೀ ಕಲರ್ ವೀಡ್ಸೋಸ್ ನೋಡ್ತಾಳೆ. ಪುಟ್ಟ ಮಗು, ಕಣ್ಣಿನ ಎಫೆಕ್ಟ್ ಏನಾಗಬಾರ್ದು ಹೇಳ್ರಿ. ಸೊ ಅದಕ್ಕೆ ನಾನು ನೋಡಲ್ಲ. ಇನ್ನು ಹೇಳಿದ್ನಲ್ಲ, ಮೇನ್ ರೀಸನ್ ಇದೆ. ನಾನ್ ವೆಜ್ ರೆಸಿಪೀಸನ್ನು ತೋರಿಸಿದರೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ, ಮುಂದೆ ಹೋಗ್ತೀನಿ, ವೀಡಿಯೋಸ್ ನೋಡಲ್ಲ. ಹೀಗಾಗಿ ನೀವು ನಾನು ನೋಡಲ್ಲ ಅಂತ ದಯವಿಟ್ಟು ವೀಡಿಯೋಸ್ನ ನೋಡೋದನ್ನು ಮರಿಬೇಡಿ. ದಯವಿಟ್ಟು ವೀಡಿಯೋಸ್ ನೋಡಿ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ನಾನು ನೋಡಲ್ಲ, ನಾನ್ಯಾಕೆ ನೋಡಬೇಕು ಅವ್ರ ಚಾನಲ್ ಅಂತ ತಿಳ್ಕೊಬೇಡಿ. ದಯವಿಟ್ಟು ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇತ್ತೀಚೆಗೆ ನಾನು ಇದೇ ರೀಸನ್ನೇ ನಾನು ಕಾಮೆಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೆ. ಇಲ್ಲೋಡ್ರಿ, ನಾನು ಬೆಳಿಗ್ಗೆ ಪಡ್ಡ ಹಾಕಿದ್ನಲ್ಲ, ಅದೇ ಸ್ವಲ್ಪ ಎರಡು ದೋಸೆಗೆ ಇಟ್ಟು ಹಾಕಿ ಉಳಿದಿತ್ತು, ಉತ್ತಪ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಇದ್ರ ಮುಂದೆ ಯಾವುದೂ ಇಲ್ಲ, ಯಾಕಂದರೆ ಸೊಬ್ಬಾಕ್ಸಿ ಸೊಪ್ಪು ಹಾಕಿರ್ತೀವಲ್ಲ, ಅದರಿಂದ ತುಂಬಾ ಟೇಸ್ಟಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಸುಮ್ಮನೆ ಇಟ್ಟು ವೇಸ್ಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರಿಗೊಂದು ನನಗೊಂದು ಹಾಕಿಟ್ಟೀನಿ. ನನ್ನ ಮಗಳು ನನ್ನ ಜೊತೆಗೆಲ್ಲ ಊಟ ಮಾಡೋದು, ಅವಳಿಗೆ ಅರ್ಧ ನನಗೆ ಅರ್ಧ ಊಟ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಊಟಕ್ಕೆ ತರಕಾರಿ ಸಾಂಬಾರು. ಇದು ಪುಡಿ ಚಟ್ನೆ, ಕಡಲೆ ಪುಡಿ ಅಂತ ಹೇಳ್ತೀವಲ್ಲ ಅದು. ನ್ಯೂಸ್ ಪೇಪರ್ಗಳೆಲ್ಲ ಇದ್ವು, ಹಾಗೆ ಜೋಡಿಸಿಡೋಣ ಅಂತೇಳ್ಬಿಟ್ಟು ತೊಗೊಂಡೆ. ಇವು ಮೇಲುಗಡೆ ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದೀವಿ, ನಾನು ನೋಡಿಕೊಂಡೇ ಇಲ್ಲ. ಆ ಬಕೆಟಲ್ಲಿ ನೋಡ್ರಿ ಎಲ್ಲ ಹಿಂಗೆ ಇಲ್ಲಿ ಜೋಡಿಸಿಡ್ತೀನಿ ನಾನು ನ್ಯೂಸ್ ಪೇಪರ್ಗಳನ್ನ ಎಲ್ಲ ಜೋಡಿಸಿಟ್ಟಿದ್ದೆ. ಕಸ ಬಳಿವಾಗ ಅದನ್ನ ಹಿಂದು ಮುಂದು ಜರುಗಿಸ್ತೀವಲ್ಲ, ಹಾಗಾಗಿ ಎಲ್ಲ ಹಿಂದು ಮುಂದು ಹಿಂದು ಮುಂದು ಆಗುತ್ತೆ. ಇದು ನೋಡ್ರಿ ಬೆಡ್, ನಾ ಮಂಚಕ್ಕೆ ಕಾಸಿವಲ್ಲ ಆ ಬೆಡ್ ತಂದಿರೋ ಕವರ್ ಇತ್ತು, ಹಾಗೆ ಇಟ್ಟಿದ್ದೀನಿ. ಇವು ಪಿ ಯು ಸಿ ಸೈನ್ಸ್ ಬುಕ್ಸ್ ಹಂಗೆ ಇದ್ದಾವೆ, ನಮ್ಮ ಮನೆಯವರಲ್ಲೆಲ್ಲ ಹತ್ರ ಇಸ್ಕೊಂಡಿದ್ರಂತೆ. ನೋಡ್ರಿ ಎಲ್ಲ ಪೇಪರ್ಸು ಕದಲ್ಬಿಟ್ಟವೆ ಒಂದೊಂದೇ, ನಾನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದೆ. ಈಗೆಲ್ಲ ಕೊಡುವಿಡೋಣ ಅಂದ್ರೂ ಮೊದಲೇ ನನಗೆ ನೆಗಡೆ ಆಗೈತೆ. ಇನ್ನೂ ಓವರ್ ಆಗಿಬಿಟ್ರೆ ಮತ್ತೆ ಲಕ್ಷ್ಮೀ ಪೂಜೆ ಬೇರೆ ಬಂತು, ಮತ್ತು ಮೂಲೆಗಾದರೆ ನಾನು ನಮ್ಮ ಮನೇಲಿ ಇರೋದೇ ಒಬ್ಬರು ಇಬ್ಬರು ಇರ್ತೀವ, ಪೂಜೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಿಂಗಿರೋದನ್ನೇ ಸುಮ್ಮನೆ ಜೋಡಿಸಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಫಸ್ಟು ಆರೋಗ್ಯ ಮುಖ್ಯ, ಆರೋಗ್ಯವೇ ಭಾಗ್ಯ ಅಂತ ಭಾಳವೇ ಭಾಳ ಅಂತಹ ಸಂದರ್ಭ ಬಂದೈತಿ, ಏನು ಮಾಡೋಕ್ಕಾಗುತ್ತೆ. ಯಾರಿಗೂ ಬೇಡ ಫ್ರೆಂಡ್ಸ್ ಈ ಡಸ್ಟ್ ಅನುಭವಿಸೋದು. ಇವ ನಮ್ಮೂರಲ್ಲಿ ಈಗ ಎರಡು ದಿನದಲ್ಲಿ ಫುಲ್ಲು ಮೋಡ ಅಂದರೆ ಮೋಡಕ್ಕೋಗ್ಬಿಟ್ಟೈತೆ. ಹಾಗೆ ಇದ್ದಕ್ಕಿದ್ದಂಗೆ ಸಡನ್ ಮಳೆ ಬರುತ್ತೆ, ನಿಂತೋಗುತ್ತೆ, ಮಳೆ ಬರುತ್ತೆ, ನಿಂತೋಗುತ್ತೆ, ಇಂಥ ಕೆಲಸ ಆಗೈತೆ. ಅದರಿಂದ ಅರ್ಥ ನಾನು ಇನ್ನೂ ಸುಸ್ತು ಕಡಿಮೆನೇ ಆಗ್ತಾಯಿಲ್ಲ, ಫುಲ್ಲು ಒಂಥರ ಮೂಗು ಹಿಡಿಯೋ ಥರ ಆಗ್ಬಿಟ್ಟೈತೆ. ಸುಮ್ಮನೆ ತಿಕ್ಕಬೇಕು ಮೂಗು ಅನಿಸುತ್ತೆ, ಅಗ್ಲಲ್ಲ ಸುಮ್ಮನೆ ಕಟ್ಗಳುತ್ತೆ, ತಿಂಡಿ ಒಂಥರ ಕಟ್ಗೋಣೋ ಥರ ಆಗ್ತೈತೆ ಮೂಗು. ನೋಡ್ರಿ ಈ ಥರ ಜೋಡಿಸಿಟ್ರೆ ಎಲ್ಲ ಒಂದು ಕಡೆಗೆ ಇರ್ತವೆ, ಬೇಕಾದ ಕೈಗೆ ಸಿಗ್ತವೆ. ಪೇಪರ್ಸ್ ಹಿಂಗೆ ಏನಾದರೂ ಕೆಳಗೆ ನೆಲ ಹಾಕಿದ ಒರೆಸ್ತೀವಲ್ಲ ಅವಾಗ ಏನಾದರೂ ಹಾಕಿಡೋಕ್ಕೆ. ನೋಡ್ರಿ ಎ ಬಿ ಸಿ ಡಿ ಕಿತ್ತಿಟ್ಟಿದ್ಲಲ್ಲ, ಹಾಗೆ ಇದು ಸೀರೆ ತೊಗೊಂಬಂದಿವಿ ಲಕ್ಷ್ಮೀ ಪೂಜೆಗೆ. ನನಗೆ ಮತ್ತು ನಮ್ಮ ದೊಡ್ಡಮ್ಮನಿಗೊಂದು ಬೇಕಾಗಿತ್ತು, ಹಾಗಾಗಿ ದೊಡ್ಡಮ್ಮನಿಗೊಂದು ತೊಗೊಂಬಂದಿನಿ. ನಮ್ಮ ಮನೆ ಮೇಡ್ಸಿಗೊಂದು ತೊಗೊಂಬಂದಿವಿ. ಸೊಬ್ಬಾಕ್ಸಿ ಸೊಪ್ಪು ನಮಗೆ ಸೊಬ್ಬಾಕ್ಸಿ ಸೊಪ್ಪು ಸಿಗೋದೆ ತುಂಬ ಅಪರೂಪ ಫ್ರೆಂಡ್ಸ್. ಸೊಬ್ಬಾಕ್ಸಿ ಸೊಪ್ಪು ಸಿಕ್ಕಿತ್ತು, ಇವತ್ತು ಬಿಡಿಸಿಟ್ಟಿದ್ದೀನಿ, ಏನಾದರೂ ಮಾಡೋಣ ನಾಳೆ ಅಂತೇಳ್ಬಿಟ್ಟು. ಇವಾಗ ಚಪಾತಿಗೆ ರೆಡಿ ಮಾಡಿಟ್ಟಿದ್ದೀನಿ ನೋಡ್ರಿ, ಬಟು ತೆಗೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಳಗೆ ಏನೇನು ಆಗೈತೆ ನೋಡೋಣ. ಮೊಸರು ತೊಳೆದೈತೆ ಬಟ್ ಇನ್ನೂ ಎತ್ತಿಟ್ಟಿಲ್ಲ ನೋಡ್ರಿ. ಇದು ಹೊಸ ಕುಕ್ಕರು, ಹೊಸ ಕುಕ್ಕರು ಬೆಳಿಗ್ಗೆ ಪೊಂಗಲ್ ಮಾಡೋಕ್ಕೆ ಅಂತ ಬಳಸ್ಕೊಂಡಿದ್ದೆ. ನೀರೆಲ್ಲ ಇಳಿದ್ಮೇಲೆ ಎತ್ತಿಡಬೇಕು, ಇಲ್ಲಿ ದಬ್ಬ ಹಾಕಿನ ನೋಡ್ರಿ ಫ್ರೆಂಡ್ಸ್. ಇದೇ ಮಾಡಬಾರ್ದಂತಹ ತಪ್ಪು ನೋಡ್ರಿ,
ಕುಕ್ಕರು ವಿಸಿಲ್ ಸಮೇತ ವಿಸಿಲ್ ಕುಕ್ಕರ್ ಅಂತಲ್ಲ ವಿಸಿಲ್ ಕೆಳಗೆ ಬಿತ್ತು ಅಂದ್ರೆ ಕುಕ್ಕರ್ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರಲ್ಲ ಪಡ್ಡಿ ನಂಚು ತೊಳೆದಿಟ್ಟಿದ್ದೀನಿ ನೋಡ್ರಿ ಮೇಡ್ಸ್ ಏನ್ ಚಂದ ಕಸ ಅನ್ಕೊಂತಾರಲ್ವ ಎಲ್ಲಿದ್ದಿದ್ದ ಅಲ್ಲೇ ಕಸ ಅಲ್ಲೇ ಐತೆ ಎಷ್ಟು ಕಸ ಐತೆ ನಾನು ಹೇಳ್ದಂಗೆ ಬಂದು ಮಾಡೋರಷ್ಟೇ ಮಾಡ್ತಾರೆ ಮ್ಯಾಲಿನ ಕೆಲಸ ನಾ ಮಾಡ್ಕೊಳ್ಳೋದಂತೂ ತಪ್ಪಂಗಿಲ್ಲ ಎಲ್ಲಿಂದ ಅಲ್ಲೇ ಬಿಟ್ಟಿರ್ತಾರೆ ಫ್ರೆಂಡ್ಸ್ ಇವತ್ತು ವಿಶೇಷ ನೋಡ್ರಿ ನಮ್ಮ ಮನೇಲಿ ತಿಕ್ಕಿ ಇದನ್ನ ನಾವು ತಿಕ್ಕಿ ಚಟ್ನಿ ಅಥವಾ ಜಜ್ಜಿಗಾಯಿ ಚಟ್ನಿ ಅಂತ ಹೇಳಿ ಕರಿತೀವಿ ಇದಕ್ಕೆ ಏನಿಲ್ಲ ವೆರಿ ಸಿಂಪಲ್ ಹಸರುಗಾಯಿನ ಎಣ್ಣೆಲ್ಲ ಕುರಿಯೋದು ಒಂದು ನಾಲ್ಕು ಬೆಳಗಡ್ಡೆ ಉಪ್ಪು ಹಾಕಿ ಕುಟ್ಟಿಡೋದು ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋದಷ್ಟೇ ನಾನೇನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಅದನ್ನು ವೆರಿ ಸಿಂಪಲ್ ಅಲ್ಲ ಹಾಗಾಗಿ ಏನು ಶೇರ್ ಮಾಡ್ಕೊಳೋದಂತ ಸುಮ್ಮನೆ ಅದೇ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿಕ್ಕಿ ಚಟ್ನಿ ನೋಡ್ತೀನಿ ಆದರೆ ನಾನು ಶೇರ್ ಮಾಡ್ಕೊಳ್ತೀನಿ ಬಟ್ಟೆಗಳು ತಂದಿದ್ದೀನಲ್ಲ ಲಕ್ಷ್ಮೀ ಪೂಜೆಗೆ ಸ್ಯಾರೀಸು ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ನನ್ನ ಮಗಳು ಆಟ ಆಡೋಕೆ ಹೋಗೇಳೆ ನಾನು ತೋರಿಸೋ ಹಂಗಿದ್ರೆ ಅವಳು ಬರೋ ಅಷ್ಟರಲ್ಲಿ ಆದರೆ ತೋರಿಸ್ತೀನಿ ಇಲ್ಲಾಂದರೆ ನನಗುಡಿಸು ನನಗುಡಿಸು ಅಂತ ಕಲೆ ಬೀಳ್ತಾಳೆ ಆದರೆ ಇರಿಸಲಿಲ್ಲ ಅಂದರೆ ಅಟುಕ್ಕಿಟ್ಕೊಂತಾಳೆ ಹಾಗಾಗಿ ನೋಡೋಣ ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ತೋರಿಸ್ತೀನಿ ಅಡುಗೆ ಅಂತೂ ರೆಡಿ ಆಯಿತು ಚಪಾತಿ ಚಪಾತಿ ಇದು ನೋಡ್ರಿ ಆಟ್ ಬಾಕ್ಸು ಈ ಕಡೆ ಹಿಡಿಯಿರೋದು ನಾನು ಮುರಿದಿಟ್ಟಿದ್ದೀನಿ ಈ ಕಡೆ ಹಿಡಿಯಿರೋದು ನನ್ನ ಮಗಳು ಮುರಿದಿಟ್ಟಿದ್ದಾಳೆ ಸೈಡ್ ಹಿಂಗೆ ತಿರುವಕ್ಕಿಲ್ಲ ಸುಮ್ಮನೆ ಜಸ್ಟ್ ಹಾಕಿಡ್ಬೇಕಷ್ಟೇ ಇದ್ರ ಮೇಲೆ ಏನಾದರೂ ಒಂದು ಭಾರ ಇರೋದು ಇಡ್ತೀನಿ ಬಿಸಿ ಇರುತ್ತೆ ನಾನು ಒಂದು ದೊಡ್ಡದು ಹಾಕಿನಿ ಅವಳು ಒಂದು ದೊಡ್ಡದು ಹಾಕಿದ್ದಾಳೆ ಸರಿ ಹೋಯ್ತು ಅದಿನ್ ತಿರುವಕ್ಕೆ ಬರೋಂಗಿಲ್ಲ ಆದರೂ ಬಿಸಿ ಇರ್ತವೆ ತೂಕೊಂದು ಏನಾದರೂ ಇಟ್ಟರೆ ಅದ್ರ ಮೇಲೆ ನೋಡ್ರಿ ಬೆಂಡೆಕಾಯಿ ಪಲ್ಲೆ ಖಾರದ ಪುಡಿ ಹಾಕಿ ಮಾಡಿದ್ದೀನಿ ನಾನು ಜಾಸ್ತಿ ಖಾರದ ಪುಡಿ ಹಾಕ್ತಿರ್ಲಿಲ್ಲ ಖಾರದ ಪುಡಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಅಂದ್ಲು ಹಾಗಾಗಿ ನಾನಿವತ್ತು ಖಾರದ ಪುಡಿ ಹಾಕಿ ಮಾಡಿಟ್ಟಿದ್ದೀನಿ ನೋಡಬೇಕು ಹೆಂಗಿದೆ ಟೇಸ್ಟ್ ಅಂತ ನಾನು ಯಾವುದೇ ಅಡುಗೆ ಮಾಡುವಾಗ ಟೇಸ್ಟ್ ನೋಡೋಲ್ಲ ಸುಮ್ಮನೆ ಅಂದಾಜಿಗೆ ಸರಿ ಉಪ್ಪು ಖಾರ ಎಲ್ಲ ಹಾಕೋದು ಇದು ನೋಡ್ರಿ ಚಟ್ನಿ ನಾನು ಆಗಲೇ ಹೇಳಿದ್ನಲ್ಲ ಈ ಚಟ್ನಿ ಮೂರು ಹೆಸರಿದೆ ಪರದೇಸಿ ಚಟ್ನಿ ಹಸೆಮೆಣಸಿನ್ಕಾಯಿ ಚಟ್ನಿ ಮತ್ತು ಜಜ್ಜಿಗಾಯಿ ಚಟ್ನಿ ಅದರಲ್ಲಿ ಪರದೇಶಿ ಚಟ್ನಿ ಅನ್ನೋದು ನಮ್ಮ ಅಜ್ಜಿ ಸ್ಟೈಲು ಟೇಸ್ಟ್ ಮಾತ್ರ ಮೊಸರು ಜೊತೆಗೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಭಾಳ ಇಲ್ಲೋಡ್ರಿ ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಿಂದ ಒಂದು ಐಟಮನ್ನು ತರಿಸಿದ್ದೀನಿ ಅದೇನು ಐಟಮ್ ಏನಿರ್ಬೋದು ಅಂತೇಳಿ ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಿರ್ಬೋದು ನಿಮ್ಮ ಗೆಸ್ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟಲ್ಲಿ ಆನ್ಲೈನ್ ಶಾಪಿಂಗಲ್ಲಿ ಫ್ಲಿಪ್ಕಾರ್ಟನ್ನೇ ಚೂಸ್ ಮಾಡ್ತೀನಿ ಫ್ಲಿಪ್ಕಾರ್ಟಲ್ಲಿ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ ನೋಡ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ರಿವ್ಯೂ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ವ್ಲಾಗನ್ನು ಈ ವಿಡಿಯೋನೂ ಸಹ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ರಿವ್ಯೂ ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಡೇ ನನ್ನ ಡೇ ಹೇಗಿತ್ತು ಅಂತ ಹೇಳಿಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರೋರು ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್